ಸೌಂದರ್ಯದ ಮಾರ್ಯಾಗ ಹೊಳಿತಾಳು ನನ್ನ ಹುಡುಗಿ ಮುಖದ ಈ ನನ್ನ ಪೆದ್ದು ಮನಸ್ಸಿಗೆ ಅವಳೇನೆ ಮುದ್ದು ಸಂಪಿಗೆ ಈಗ ದಾಳೋ ದೋಸ್ತ ಆಕಿ ನನ್ನ ಗರ್ಲ್ ಫ್ರೆಂಡ್. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರಿವಿನಲ್ಲಿ ವಿಡಿಯೋ ನೋಡಿದಿರಲ್ಲ, ವಿಡಿಯೋ ಕಾಪರೇಟ್ ಕ್ಲೈಮ್ ಬರುತ್ತೆ ಅಂದು ಸೌಂಡನ್ನು ಮ್ಯೂಟ್ ಅಲ್ಲಿ ಇಕ್ತಾ ಇದ್ದೀನಿ. ಒಂದು ವೇಳೆ ಈ ವಿಡಿಯೋ ಫುಲ್ ಸಾಂಗಲ್ಲಿ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಮೊದಲನೇದೇ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡಿ. ಈ ವಿಡಿಯೋ ಸಂಬಂಧಪಟ್ಟ ಮೆಟರ್ ಲಿಂಕು, ನಾನು ನಿಮಗೆ 2 ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಆ 2 ಪ್ರಾಜೆಕ್ಟನ್ನು ಅಲರ್ಟ್ ಮೆಷಿನ್ಗೆ ಇನ್ಸ್ಟಾಲ್ ಮಾಡಿಕೊಂಡು ನೀವು ಈಜಿಯಾಗಿ ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು. ನೀವು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾನು ನಿಮಗೆ 2 ಪ್ರಾಜೆಕ್ಟ್ ಕೊಟ್ಟಿರ್ತೀನಲ್ಲ, ಆ ವಾಲೆಟ್ ಮೆಷಿನ್ಗೆ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಿಮಗೆ ಇಂಟರ್ಫೇಸು, ಅದು ಪ್ರಾಜೆಕ್ಟ್, ಒಂದು ಪ್ರಾಜೆಕ್ಟ್ ಇದು, ಒಂದು ಪ್ರಾಜೆಕ್ಟ್ ಇದು, ಲಿರಿಕ್ಸ್ ಪ್ರಾಜೆಕ್ಟ್ ಸಪ್ರೇಟ್ ಕೊಟ್ಟಿರ್ತೀನಿ, ನಿಮಗೆ ಫೋಟೋ ಪ್ರಾಜೆಕ್ಟ್ ಸಪ್ರೇಟ್ ಕೊಟ್ಟಿರ್ತೀನಿ. ಅವೆರಡನ್ನು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈಗ ಫಸ್ಟ್ ಏನು ಮಾಡ್ಬೇಕಂದ್ರೆ ಫೋಟೋ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಫೋಟೋ ಪ್ರಾಜೆಕ್ಟ್ ಓಪನ್ ಮಾಡ್ಕೊತೀರಲ್ಲ, ನಿಮಗೆ ಇಂಟರ್ಫೇಸ್ ಈ ಥರ ಇರುತ್ತೆ. ಏನಿಲ್ಲ, ಜಸ್ಟ್ ಇಲ್ಲಿ ನಾನು ಗ್ರೂಪ್ ಇದೆ ನೋಡಿ, ಈಗ ಈ ಗ್ರೂಪ್ ಮೇಲೆ ಸರ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಇಂಟರ್ಫೇಸ್ ಈ ಥರ ಓಪನ್ ಆಗಿರುತ್ತೆ. ಇಲ್ಲಿ ಜಸ್ಟ್ ನಿಮ್ಮ ಫೋಟೋ ಹಾಕೋಬೇಕಾಗುತ್ತೆ ನೀವು. ಅದು ಯಾವ ಥರ ಅಂತಂದರೆ, ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ದು ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನೋಡಿ ಆ್ಯಕ್ಚುಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ಐತೆ ಫೋಟೋ, ಫೋಟೋ ಇಲ್ಲಿ ಐತೆ. ಫೋಟೋ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ದು ಯಾವ್ದು ಚೆನ್ನಾಗಿರುತ್ತೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ. ಈ ಥರ ಕೊಟ್ಬಿಟ್ಟು ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಈ ಕಡೆ ತ್ರೀ ಡಾಟ್ ಇದೆ ನೋಡಿ, ಲೆಫ್ಟ್ ಸೈಡಲ್ಲಿ, ಅದನ್ನ ಮಧ್ಯದಲ್ಲಿ ಇಟ್ಕೊಳ್ಳಿ. ಮಧ್ಯದಲ್ಲಿ ಇಟ್ಕೊಂಡ್ರೆ ನಿಮಗೆ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ನೋಡಿ. ಮಧ್ಯದಲ್ಲಿ ಈ ಸೈಡ್ ಇಟ್ಕೋಬೇಕು, ಇಟ್ಕೊಂಡ್ಬಿಟ್ಟು ಈ ಎಕ್ಸ್ಟ್ರಾ ಪಾರ್ಟ್ ಇರುತ್ತಲ್ಲ ಇಲ್ಲಿಗೆ ಕಟಿಂಗ್ ಮಾಡ್ಕೋಬೇಕು. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಕಟಿಂಗ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಟಿಂಗ್ ಆಗುತ್ತೆ. ಈಗ ನೋಡೋಣ ಫೋಟೋ ಅಡ್ಜಸ್ಟ್ ಆಗಿದೆ ಇಲ್ಲ ಅದಕ್ಕೆ ನೋಡಿ. ಫೋಟೋ ಅಡ್ಜಸ್ಟ್ ಆಗಿದೆ, ಆ್ಯನಿಮೇಷನ್ ಕೂಡ ಬಂತು. ಈಗ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳೋಣ, ಇನ್ನೂ ಎಲ್ಲಿ ಬರುತ್ತೆ ಫೋಟೋಸನ್ನು ಇಲ್ಲಿ ಬಂದಿದೆ ನೋಡಿ. ಇದು ಕೂಡ ಸೇಮ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಇರುತ್ತಲ್ಲ ಅದ್ರ ಮೇಲೆ ಸ್ವೈಪ್ ಮಾಡಿಕೊಂಡು ಇಲ್ಲಿ ಸೆಂಟ್ರಲ್ಲಿ ಇಟ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ನೋಡಿ ಒಂದ್ಸರಿ ಅಡ್ಜಸ್ಟ್ಮೆಂಟ್ ಆಗಿದೆ ಇಲ್ಲ ಅಂತಂದು ನೋಡು, ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿದೆ. ಅಡ್ಜಸ್ಟ್ಮೆಂಟ್ ಆಗಿದೆಯಲ್ಲ, ಈಗ ಎಲ್ಲ ಫೋಟೋನ ಅದೇ ಥರ ರೀಪ್ಲೇಸ್ ಮಾಡಿಕೊಂಡು ನಂತರ ಈಗ ಇನ್ನೊಂದು ಪ್ರಾಜೆಕ್ಟ್ ಇದೆ ನೋಡಿ, ಇನ್ನೊಂದು ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಬಂದು ಇಲ್ಲಿ ಲಿರಿಕ್ಸ್ ಪ್ರಾಜೆಕ್ಟ್ ಇರುತ್ತೆ, ಇಲ್ಲಿ ಲಿರಿಕ್ಸ್ ಕೊಟ್ಟಿರ್ತೀನಿ ನಿಮಗೆ. ಈ ಲಿರಿಕ್ಸ್ ಪ್ರಾಜೆಕ್ಟನ್ನು ಅದರೊಳಗಡೆ ಪೇಸ್ಟ್ ಮಾಡ್ಕೋಬೇಕು ನಾವು. ಇದು ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಲ್ ಸೆಲೆಕ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಈಗ ಮತ್ತೆ ಡಬಲ್ ಟ್ಯಾಪ್ ಮೇಲೆ ಸರ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ 13 ಅಂತ ಇದೆ ನೋಡಿ, ಕಾಪಿ 13 ಅಂತಂದು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಕಾಪಿ ಆಗುತ್ತೆ. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮೊದಲು ಇಂಪೋರ್ಟ್ ಮಾಡ್ಕೊಂಡ್ರಲ್ಲ ಪ್ರಾಜೆಕ್ಟ್, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಕ್ಲಿಕ್ ಮಾಡಿ ನಂತರ ಈಗ ಓಪನ್ ಮಾಡ್ಕೊತಾರಲ್ಲ, ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪೇಸ್ಟ್ 13 ಲಿರಿಕ್ಸ್ ಅಂತ ಇದೆಯಲ್ಲ, ಲಿರಿಕ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಪೇಸ್ಟ್ ಆಗಿರುತ್ತೆ. ಈಗ ನೋಡ್ಕೊಳ್ಳಿ ಪೇಸ್ಟ್ ಆಗಿದೆಯಲ್ಲ ಅಂತ, ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಕನ್ಫ್ಯೂಸ್ ಇದ್ರೆ. ಈ ಥರ ಬಂದಿರುತ್ತೆ. ಈಗ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 720 ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ದೊಡ್ಡ ಮೊಬೈಲ್ ಇದ್ರೆ 1080 ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟ್ ಆಗುತ್ತೆ.
ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ.